ಥ್ರೆಡ್ ವರ್ಕ್ ಮಾಡಿದ್ದಾರೆ, ತುಂಬ ಸಿಲ್ಕೂನೂ ಇದೆ ಆ್ಯಂಡ್ ಬಾರ್ಡರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಕ್ಲಾಸಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಒಂದೊಂದು ಕಲರ್ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಈ ಥರ ಕಲೆಕ್ಷನ್ಸ್ ಇದೆ, ಇದು ಬಂದುಬಿಟ್ಟು ನಿಮಗೆ ಬಾಂಧನಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು, ಇದು ನಿಮಗೆ ಪ್ರಿಂಟೆಡ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು, ಇದು ಬಂದುಬಿಟ್ಟು ಬಟಿಕ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನೀವು ಪ್ಲಸ್ ನೀವು ಕಾಂಟ್ರಾಸ್ಟ್ ಬ್ಲೌಸೂ ನಮ್ಮ ಹತ್ರ ರೆಡಿಮೇಡ್ ಬ್ಲೌಸಸ್ ಇದೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದು ಸರಿಗೆ ಬಂದು ತುಂಬಾ ಕಾಂಟ್ರಾಸ್ಟ್ ಕಲರ್ಸ್. ಸೊ ಫ್ರೆಂಡ್ಸ್, ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡಕ್ಕೆ ಅಜ್ಮೀರಾ ಫ್ಯಾಷನ್ಸ್ ಅಲ್ಲಿ ನೀವು ಹೊಸ ಹೊಸ ಕಲೆಕ್ಷನ್ ಪರ್ಚೇಸ್ ಮಾಡಿ. ಹಲೋ ಫ್ರೆಂಡ್ಸ್, ನಾನು ರಾಣಿ ಅಜ್ಮೀರಾ ಫ್ಯಾಷನ್ಸ್ ನಿಂದ. ವೆಲ್ಕಮ್ ಬ್ಯಾಕ್ ಟು ಅಜ್ಮೀರಾ ಫ್ಯಾಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಕಾಟನ್ ಅಲ್ಲಿ ವೆರೈಟೀಸ್ ಅಲ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ. ಇವಾಗ ಈದ್ ಕಲೆಕ್ಷನ್ಸ್ ಬರ್ತಾ ಇದೆ, ಈದ್ ಫೆಸ್ಟಿವಲ್ ಬರ್ತಾ ಇದೆ ಆ್ಯಂಡ್ ಅದು ಪ್ಲಸ್ ನಿಮಗೆ ಸಮ್ಮರು ಬರ್ತಾ ಇದೆ, ಬಿಸಿಲು ತುಂಬ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಈ ಸೀಸನಲ್ಲಿ ಎಲ್ಲರೂ ಕಸ್ಟಮರ್ಸ್ ಬಂದುಬಿಟ್ಟು ನೋಡಿದ್ರೆ ಎಲ್ಲರೂ ಇದು ಕಾಟನ್ ವೇರ್ ಮಾಡೋಕ್ಕೆ ಲೈಕ್ ಮಾಡ್ತಾರೆ, ಸ್ಪೆಷಲಿ ಹೀಟ್ನ ಅಬ್ಸರ್ವ್ ಮಾಡುತ್ತೆ. ಸೊ ನಾನೇನಂದರೆ ಬಿಸಿಲು ಅಬ್ಸರ್ವ್ ಮಾಡೋಕ್ಕೆ ಈ ಥರ ಕಲೆಕ್ಷನ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಕಲೆಕ್ಷನ್ಸ್ ಬಂದು ನೋಡೋಣ ಹೆಂಗೆ ಕಲೆಕ್ಷನ್ಸ್ ಇದೆ ಅಂತ. ಇವಾಗ ಲೇಟೆಸ್ಟ್ ಪ್ಯಾಟರ್ನ್ ಅಪ್ಡೇಟ್ ಆಗಿದೆ. ಇಲ್ಲಿ ನೋಡಿದ್ರೆ ನಿಮಗೆ ಚಂದೇರಿ ಕಾಟನ್ ಅಂತ ಹೇಳ್ತೀನಿ, ಇದರಲ್ಲಿ ಪ್ಯಾಟರ್ನ್ ನಿಮಗೆ ಡಿಫ್ರೆಂಟ್ ಕಲರ್ಸ್ ವಿತ್ ನಿಮಗೆ ಗೋಲ್ಡನ್ ಬಾರ್ಡರಲ್ಲಿ ಪ್ಲೇನ್ ಕಲರ್ ಬಂದಿದೆ. ಲೈಕ್ ಎಕ್ಸಾಂಪಲ್, ಗ್ರೇ ಕಲರ್ನಿಂದ ನಿಮಗೆ ಲೈಟ್ ಸ್ಯಾಂಡಲ್ ಕಲರ್ ಬಂದಿದೆ. ಇದರಲ್ಲಿ ನಿಮಗೆ ಫುಲ್ ಆಗಿ ಎಂಬ್ರಾಯ್ಡಿಂಗ್ ಥ್ರೆಡ್ ವರ್ಕ್ ಬಂದಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ಟೆ ಬಂದುಬಿಟ್ಟು ತುಂಬ ಸಾಫ್ಟ್ ಆಗಿದೆ, ಕಾಟನ್ ಸಿಲ್ಕ್ ಅಂತ ಹೇಳ್ಬೋದು. ಸಿಲ್ಕ್ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇಲ್ಲಿ ನೋಡಿ, ಇವಾಗ ಫುಲ್ ಸ್ಯಾರಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಎರಡು ಪಕ್ಕ ಬಾರ್ಡರ್ ಬಂದುಬಿಡುತ್ತೆ ಆ್ಯಂಡ್ ಈ ಥರ ನಿಮಗೆ ವರ್ಕ್ ಬಂದಿದೆ, ಥ್ರೆಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ನಿಮಗೆ ಅಲ್ಲಲ್ಲಿ ಡಿಸೈನ್ ಪ್ರಿಂಟ್ ಇದು ಮಾಡಿದ್ದಾರೆ. ನೆಕ್ಸ್ಟ್, ಇದರಲ್ಲಿ ನಿಮಗೆ ವಿತ್ ಬ್ಲೌಸ್ ಪೀಸ್ ಬಂದುಬಿಡುತ್ತೆ. ಸ್ಯಾರಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡಿ, ಸರಿಗೆ ಬಂದುಬಿಟ್ಟು ಹಿಂಗೆ ಬಂದಿದೆ. ಫುಲ್ ಆಗಿ ನಿಮಗೆ ಗೋಲ್ಡನ್ ಪ್ರಿಂಟೆಡ್ ವಿತ್ ಡೈರೆಕ್ಟ್ ನಿಮಗೆ ಗ್ರೇ ಕಲರ್ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಸ್ಯಾರಿದು ಪ್ಯಾಟರ್ನ್ ಫುಲ್ ಆಗಿ ಎಂಬ್ರಾಯ್ಡಿಂಗ್ ಮಿಷಿನ್ ಕಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಎರಡು ಪಕ್ಕ ನಿಮಗೆ ಬಾರ್ಡರ್ ಬಂದುಬಿಡುತ್ತೆ ಆ್ಯಂಡ್ ಇದರಲ್ಲಿ ಸೆಂಟರ್ ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಫ್ಲವರ್ಸ್ನ ಮಲ್ಟಿ ಕಲರ್ ಅಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ಫ್ರೆಂಡ್ಸ್, ಇವಾಗ ಲೇಟೆಸ್ಟ್ ಟ್ರೆಂಡ್ ಕಲೆಕ್ಷನ್ಸ್ ಇದೆ. ದೊಡ್ಡವ್ರನಿಂದ ಯಂಗ್ಸ್ಟರ್ಸ್ನಿಂದ ಅಫಿಷಿಯಲ್ ವೇರ್ ಇರಲಿ, ಫಂಕ್ಷನಲ್ ವೇರ್ ಇರಲಿ, ಸೌತ್ ಅಲ್ಲಿ ಸ್ಪೆಷಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಕೇರಳೈಟ್ಸು, ತಮಿಳಿಯನ್ಸು, ಕರ್ನಾಟಕ ಅವರು ಎಲ್ಲರೂ ಈ ಸತಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೀವು ಕಲೆಕ್ಷನ್ಸ್ನ ಬಿಸ್ನೆಸ್ ಮಾಡೋ ಜಾಗದಲ್ಲಿನೂ ನೀವು ಈ ಥರ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೀವು ಇದರಲ್ಲಿನೂ ಒಳ್ಳೆ ಪ್ರಾಫಿಟ್ನ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ಯಾರಿನಲ್ಲಿ ನಿಮಗೆ ಬಾರ್ಡರ್ ಜೊತೆ ನಿಮಗೆ ಬ್ಲೌಸ್ ಪೀಸ್ ಬಂದುಬಿಡುತ್ತೆ. ಆ್ಯಂಡ್ ಎಲ್ಲ ಸ್ಯಾರೀಸಲ್ಲಿ ನಿಮಗೆ ನೋಡಿದ್ರೆ ನಿಮಗೆ 6.5 ನಿಮಗೆ ಸ್ಯಾರಿ ಮೀಟರ್ ಇರುತ್ತೆ. ಇದರಲ್ಲಿ ನಿಮಗೆ ಇವಾಗ ಬೇರೆ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಗ್ರೀನ್ ಕಲರ್ ಬಾರ್ಡರ್ ವಿತ್ ವೈಟ್. ವೈಟ್ ಅಂದರೆ ಫ್ರೆಂಡ್ಸ್ ತುಂಬ ರಿಚ್ ಯೂನಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ವೈಟ್ ಅಟ್ರಾಕ್ಟಿವ್ ಕಲರ್ ಮಾಡುತ್ತೆ ಆ್ಯಂಡ್ ಯೂನಿಕಲ್ಲಿ ನಮ್ಮನ್ನ ಹೈಲೈಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಥರ ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಡೈರೆಕ್ಟ್ ಈ ಥರ ಬ್ರೌನ್ ಕಲರಲ್ಲಿ ಗೋಲ್ಡನ್ ಕಲರಲ್ಲಿ ವರ್ಕ್ ಮಾಡಿದ್ದಾರೆ, ಥ್ರೆಡ್ ವರ್ಕ್ ಮಾಡಿದ್ದಾರೆ, ತುಂಬ ಸಿಲ್ಕೂನೂ ಇದೆ ಆ್ಯಂಡ್ ಬಾರ್ಡರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಕ್ಲಾಸಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಓಪನ್ ಮಾಡ್ತಾ ಇದ್ದೀನಿ ಸ್ಯಾರಿನ. ಇಲ್ಲಿ ನೋಡಿ, ಸ್ಯಾರಿದಲ್ಲಿ ಅಲ್ಲಲ್ಲಿ ನಿಮಗೆ ಈ ಥರ ಪ್ಯಾಟರ್ನಲ್ಲಿ ಫಿನಿಷಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ. ವಾವ್, ಇಲ್ಲಿ ನೋಡಿ, ಸರಿಗೆದಲ್ಲಿ ಇದು ಬಂದುಬಿಟ್ಟು ಸೌತಲ್ಲಿ ಒಂದು ಲೇಟೆಸ್ಟ್ ಪ್ಯಾಟರ್ನ್ ಕಲೆಕ್ಷನ್ಸ್. ಓಪನ್ ಮಾಡ್ತಾ ಇದ್ದೀನಿ ಸ್ಯಾರಿನ, ಎಂಟೈರ್ ಸ್ಯಾರಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೊ ಎಲ್ಲ ಒಂದೊಂದು ವೈಟಲ್ಲಿ ನಿಮಗೆ ಒಂದೊಂದು ಬಾರ್ಡರಲ್ಲಿ ನಿಮಗೆ ಕಲರ್ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದರಲ್ಲಿನೂ ನೀವು ಪರ್ಚೇಸ್ ಮಾಡ್ಬೋದು. ಬೇರೆ ಬೇರೆ ಡಾರ್ಕ್ ಕಲರ್ಸೂ ಇದೆ ಆ್ಯಂಡ್ ನಿಮಗೆ ಎಲ್ಲ ಕಲರ್ಸಲ್ಲಿ ನಿಮಗೆ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಥರ ಕಲೆಕ್ಷನ್ಸ್ನ ನೀವು ಇಡ್ಬೋದು. ಆ್ಯಂಡ್ ಅಜ್ಮೀರಾ ಫ್ಯಾಷನ್ಸ್ ಬಂದುಬಿಟ್ಟು ಸೂರತ್ತಲ್ಲಿ ರಿಂಗ್ ರೋಡಲ್ಲಿ ರಘುಕುಲ್ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ನಿಮಗೆ ಥರ್ಡ್ ಫ್ಲೋರಲ್ಲಿದೆ. ನಿಮಗೆ ಟೈಮ್ ಇದ್ದರೆ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ನೀವು ಅಜ್ಮೀರಾ ಫ್ಯಾಷನ್ಸ್ನ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಫುಲ್ ಆಗಿ ಇದು ಒಂದು ಡಿಜಿಟಲ್ ಪ್ರಿಂಟೆಡ್ ಕಾಂಬಿನೇಷನ್ಸ್ ವರ್ಕ್ ಅಂತ ಹೇಳ್ಬೋದು. ಇದರಲ್ಲಿನೂ ಸಿಲ್ಕ್ ಇದೆ, ನಿಮಗೆ ಬಟ್ಟೆ ಬಂದುಬಿಟ್ಟು ಶೈನಿಂಗ್ ಕೊಡುತ್ತೆ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಓಪನ್
ಮಾಡ್ತಾ ಇದೀನಿ. ಇದರಲ್ಲಿ ನಾನು ನಿಮಗೆ ಎರಡು ಪಕ್ಕೆ ನಿಮಗೆ ಬಂದುಬಿಟ್ಟು ಬಾರ್ಡರ್ ಇದೆ, ಆ್ಯಂಡ್ ಬಾರ್ಡರಲ್ಲಿ ನಿಮಗೆ ಪ್ಯಾರಲಲ್ ಲೈನ್ಸ್ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲ, ನಿಮಗೆ ಈ ಥರ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೈಲೈಟ್ ಆಗುತ್ತೆ ಮೆಟ್ ಫ್ಯಾಬ್ರಿಕ್ಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಪ್ಯಾಟರ್ನ್ ಇವಾಗ ಇದು ಸ್ಯಾರಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿನೂ ನೀವು ಕಲರ್ಸ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಸೊ ಇದು ಸರಿಗೆ ಪ್ಯಾಟರ್ನ್. ಸೊ ಎಲ್ಲದರಲ್ಲಿ ಇವಾಗ ಅಪ್ಡೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಸೊ ಇದು ನೀವು ಹಾಕಿದ್ರೆ ಎಲ್ಲ ಸ್ಕಿನ್ ಟೋನಲ್ಲಿ ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ನ ನೀವು ಚೆನ್ನಾಗ ನೀವು ಇದನ್ನ ವೇರ್ ಮಾಡ್ಬೋದು. ಆ್ಯಂಡ್ ಫಂಕ್ಷನಲ್ಸ್ ಇಲ್ಲಿ ಟ್ರೆಡಿಷ್ನಲ್ ವೇರ್ಗೆ ಆ್ಯಂಡ್ ಫ್ಯಾಮಿಲಿ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ನೀವು ಇದನ್ನ ನೀವು ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಸ್ಯಾರಿ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಅದು ಮಾತ್ರ ಇಲ್ಲ, ನಿಮಗೆ ಅಜ್ಮೇರ ಫ್ಯಾಷನ್ಸ್ದಲ್ಲಿ ನೀವು ಬರಕ್ಕೆ ಆಗ್ತಾ ಇಲ್ಲ ಅಂದರೆ 20,000 to 25,000 ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ನೀವು ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ನ ನೋಡ್ಬೋದು. ಸೊ ಫ್ರೆಂಡ್ಸ್, ನಾನೇನು ಹೇಳ್ತೀನಿ, ಇದು ನಾನು ನಿಮಗೆ ಇವಾಗ ಪ್ರೈಸ್ ಹೇಳಿಲ್ಲ. ಏನಕ್ಕಂದ್ರೆ ನಾನು ಪ್ರೈಸ್ ಹೇಳಿದ್ರೆ ನಿಮಗೆ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿಬಿಟ್ಟು ರೀಸೇಲ್ ಮಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಎಲ್ಲ ನೀವು ಫ್ಯಾಕ್ಟ್ರಿ ಪ್ರೈಸಲ್ಲಿ ಪರ್ಚೇಸ್ ಮಾಡ್ತಾ ಇದ್ದ. ಇವಾಗ ಕಲೆಕ್ಷನ್ಸಲ್ಲಿ ಡೈಲಿ ವೇರ್ ಸ್ಯಾರಿ ಇರಲಿ, ಸ್ಪೆಷಲಿ ಟೀಚರ್ಸ್, ಲೆಕ್ಚರರ್ಸ್, ಪ್ರೊಫೆಸರ್ಸ್ ಅವ್ರಿಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸ್ಯಾಂಪಲ್ಸ್ ನಿಮ್ಮ ಮುಂಚೆ ಇಟ್ಟಿದ್ದೀನಿ ನೋಡಿ. ಒಂದೊಂದು ಕಲರ್ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ನಿಮಗೆ ಈ ಥರ ಕಲೆಕ್ಷನ್ಸ್ ಇದೆ. ಇದು ಬಂದುಬಿಟ್ಟು ನಿಮಗೆ ಬಾಂಧನಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇದು ನಿಮಗೆ ಪ್ರಿಂಟೆಡ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಬಟಿಕ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಇದು ಲೇಟೆಸ್ಟ್ ಟ್ರೆಂಡಲ್ಲಿ ಇವಾಗ ರನ್ ಆಗ್ತಾ ಇದೆ, ಫಾಸ್ಟ್ ಮೂವಿಂಗ್ ಆಗ್ತಾ ಇದೆ. ದೊಡ್ಡವರು, ಏಜ್ ಅವರು ಇರಲಿ, ಮನೆಯಲ್ಲಿ ಕ್ಯಾಶುವಲ್ ವೇರ್ಗೆ, ಮಾರ್ಕೆಟ್ಗೆ, ಎಲ್ಲ ಮಲ್ಟಿಪರ್ಪಸ್ ಸ್ಯಾರೀಸ್ ನಾನು ಇವಾಗ ಒಂದೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ ಪ್ರಿಂಟೆಡ್ ಸ್ಯಾರಿನಿಂದ ಓಪನ್ ಮಾಡಿ ತೋರಿಸ್ತೀನಿ. ಸೇಮ್ ಇಮೇಜಲ್ಲಿ ಇಲ್ಲಿ ನೋಡಿ. ಸೊ ಫ್ರೆಂಡ್ಸ್, ಅಜ್ಮೇರ ಫ್ಯಾಷನ್ಸ್ ಅವರು ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ನೋಡಿ ಡಿಸೈನ್ ಪ್ಯಾಟರ್ನ್ ಇದು ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು A SSS Volume 3 ಅಂತ ಇದೆ. ಈ ಪ್ಯಾಟರ್ನ್ ಬಂದ್ಬಿಟ್ಟು ಕ್ಯಾಟಲಾಗ್ ಅಲ್ಲಿ 3 times ಪ್ರಿಂಟ್ ಆಗಿದೆ. ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಬೋದು ಬಂಚಸ್ ಅಲ್ಲಿ. ಟೋಟಲ್ ನಿಮಗೆ 5 pieces ಅಂತ ಇದೆ, ವಿತ್ ಬ್ಲೌಸ್ ಅಂತ ಇದೆ. ನೀವು ಈ ತರ ಕಲೆಕ್ಷನ್ಸ್ ನಮ್ಮ ಫಾರ್ಮೆಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿನೂ ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಏನಂದ್ರೆ, ನಿಮ್ಗೆ ಈ ತರ ಬಾರ್ಡರ್ ಬಂದ್ಬಿಟ್ಟು ನಿಮಗೆ ಬಾರ್ಡರ್ ಅಲ್ಲಿ ಪರ್ಪಲ್ ಇದೆ. ಸೊ ಪರ್ಪಲ್ ಕಲರ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಕಾಟನ್, ಪ್ಯೂರ್ ಕಾಟನ್ ಅಲ್ಲಿ ನಿಮ್ಗೆ ಈ ತರ ಸಪರೇಟ್ ಆಗಿ ಬ್ಲೌಸ್ ಪೀಸ್ ಬಂದ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಪೀಸ್. ಸೊ ಇದರಲ್ಲಿ ಸ್ಟಾರ್ಚ್ ಇದೆ ಫ್ರೆಂಡ್ಸ್. ಸ್ಟಾರ್ಚ್ ನೀವು ವಾಶ್ ಮಾಡಿ ಹಾಕಿದ್ರು ಬಟ್ಟೆ ಕಲರ್ ಹೋಗಲ್ಲ, ಶ್ರಿಂಕ್ ಆಗಲ್ಲ. ಇದು ಬಂದ್ಬಿಟ್ಟು ನಿಮ್ಗೆ ಪ್ಯೂರ್ ಕಾಟನ್. ಇದಕ್ಕೆ ನೀವು ಪ್ಲಸ್ ನೀವು ಕಾಂಟ್ರಾಸ್ಟ್ ಬ್ಲೌಸ್ ನಮ್ಮ ಹತ್ರ ರೆಡಿಮೇಡ್ ಬ್ಲೌಸಸ್ ಇದೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸ್ಯಾರಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಅಷ್ಟು ಚೆನ್ನಾಗಿದೆ ಸ್ಯಾರಿ, ನನಗೆ ಟಚ್ ಮಾಡಿ ಫೀಲ್ ಮಾಡಿದ್ರೆ. ಇಲ್ಲಿ ನೋಡಿ, ವಾವ್ ಕಲೆಕ್ಷನ್ಸ್ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಆ್ಯಂಡ್ ಸ್ಪೆಷಲಿ ಸೂರತ್ ಅಂದರೆ ಎಲ್ಲರಿಗೆ ಗೊತ್ತು, ಬಟ್ಟೆಗಳ ವ್ಯಾಪಾರ ಅಂದರೆ ಸೂರತ್ ಅಂತ. ಅದರಲ್ಲಿ ಅಜ್ಮೇರ ಫ್ಯಾಷನ್ಸ್ ತುಂಬ ದೊಡ್ಡದು. ಸೊ ಇಲ್ಲಿ ನೋಡಿ, ಸೊ ಎರಡು ಪಕ್ಕ, ಇದು ಈ ಪಕ್ಕ ಬಂದ್ಬಿಟ್ಟು ನಿಮಗೆ ದೊಡ್ಡ ಬಾರ್ಡರ್ ಬಂದಿದೆ, ಈ ಪಕ್ಕ ಚಿಕ್ಕ ಬಾರ್ಡರ್ ಬಂದಿದೆ. ಇದರಲ್ಲಿ ನಿಮಗೆ ಫ್ಲವರ್ ಥರ ಪ್ರಿಂಟೆಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿನೂ ನೀವು ಕಲರ್ಸ್ನ ಪರ್ಚೇಸ್ ಮಾಡ್ಬೋದು. ಸ್ಯಾರಿ ಜಸ್ಟ್ ಓಪನ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಸರಿಗೆ. ಇಲ್ಲಿ ನೋಡಿ, ಇವಾಗ ನಿಮಗೆ ಸರಿಗೆ ಹಾಕಿದ್ರೆ ಸಿಂಗಲ್ ಫ್ರೀಲ್ಸ್ ಅಲ್ಲಿ ನೀವು ಹೆಂಗ ಹಾಕ್ಬೋದು, ಈ ತರ ನೀವು ನೀವು ವೇರ್ ಮಾಡೋ ಟೈಮಲ್ಲಿ ಕಾಟನ್ಗೆ ಒಂದು ಹೈ ಪ್ರಿಯಾರಿಟಿ ಲುಕ್ ಇದೆ ರೀ. ಸೊ ಇದು ಇದರಲ್ಲಿ ನೀವು ಕಲರ್ಸ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಕಲೆಕ್ಷನ್ಸ್, ಬಟಿಕ್ ಕಲೆಕ್ಷನ್ಸ್ ಇವತ್ತು ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಫಾಸ್ಟ್ ಮೂವಿಂಗ್ ಆಗ್ತಾ ಇದೆ. ಎಲ್ಲ ಒಂದು ಜನ ಇದ್ದಾರೆ ಅವ್ರಿಗೆ ಈ ತರ ಕಲೆಕ್ಷನ್ಸ್ ತುಂಬಾ ಲೈಕ್ ಮಾಡ್ತಾರೆ. ಸೇಮ್ ಪೀಸ್ ನಿಮ್ ಮುಂಚೆ ತೋರಿಸ್ತಾ ಇದ್ದೀನಿ. ಡಾರ್ಕ್ ಕಾಫಿ ಕಲರ್, ಡಾರ್ಕ್ ಮರೂನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಂಪಲ್ ಇದರಲ್ಲಿನೂ ನಿಮಗೆ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ, ಬಟಿಕ್ ಕಲೆಕ್ಷನ್ಸ್ Volume 9. ಸೊ 9 times ಇದು ಕಲೆಕ್ಷನ್ಸ್ ಪ್ರಿಂಟ್ ಆಗ್ತಾ ಇದೆ ವಿತ್ ಬ್ಲೌಸ್. 4 pieces ಸೆಟ್ ಬರುತ್ತೆ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಗಿಫ್ಟ್ ಮಾಡೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಈ ಥರ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಪೀಸ್ ಪರ್ಚೇಸ್ ಮಾಡೋಕ್ಕಾಗಲ್ಲ, ಎಲ್ಲ ನಿಮಗೆ ಬಂಚಸ್ ಆಗಿ ಪರ್ಚೇಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಕಾಫಿ ಕಲರ್ ಪ್ಲಸ್ ಹಾಫ್ ಮೆರೂನ್ ಕಲರಲ್ಲಿ ವೈಟ್ ಕಲರ್ ಪ್ರಿಂಟೆಡ್ ಕಲರ್ ಕಾಂಬಿನೇಷನ್. ಇದು ಡೈಲಿ ವೇರ್, ಕ್ಯಾಶುವಲ್ ವೇರ್ಗೆ ಹಾಕ್ಬೋದು. ಮಲ್ಟಿ ಕಲರ್ ನಿಮಗೆ ಡಬಲ್ ಥರ ಪ್ರಿಂಟ್ ಆಗಿದೆ. ಇದು ಒಂದು ಪ್ಯಾಟರ್ನ್, ಇದರಲ್ಲಿ 4 different ಕಲರ್ಸ್ ಬರುತ್ತೆ. ನೀವು ಪರ್ಚೇಸ್ ಮಾಡ್ಬೋದು, ಆನ್ಲೈನಲ್ಲಿನೂ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಕಲರ್ ನಿಮಗೆ ನಾನು ಹೇಳಿರೋ ಥರ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತೀವಿ,
ಬಾಂಧನಿ ಕಲೆಕ್ಷನ್ಸ್ ಇವಾಗ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಹೊಸ ಹೊಸ ಪ್ಯಾಟರ್ನ್ಸ್ ಅಲ್ಲಿ ಡ್ರೆಸ್ ಮೆಟೀರಿಯಲ್ ಇರಲಿ ಕುರ್ತೀಸ್ ಇರಲಿ ಎಲ್ಲದರಲ್ಲಿ ಬಾಂಧನಿ ಪ್ಯಾಟರ್ನ್ ಪ್ರಿಂಟ್ ಆಗ್ತಾ ಇದೆ. ಇದು ಬಂದ್ಬಿಟ್ಟು ಡಾರ್ಕ್ ಎಲ್ಲೋ ವಿತ್ ರೆಡ್ ವಿತ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದರಲ್ಲಿನೂ ನಿಮಗೆ 5 ಪೀಸಸ್ ಬರುತ್ತೆ ವಿತ್ ಬ್ಲೌಸ್ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇದು ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೆ ಸಲ ಜನ ಇದ್ದಾರೆ ಬಾಂಧನಿ ಕಲೆಕ್ಷನ್ಸ್ ಅಂತ ತುಂಬ ಲೈಕ್ ಮಾಡ್ತಾರೆ. ಸೊ ಇದನ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದು ಸರಿಗೆ ಬಂದು ತುಂಬಾ ಕಾಂಟ್ರಾಸ್ಟ್ ಕಲರ್ಸ್. ಸೊ ಫ್ರೆಂಡ್ಸ್, ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡಕ್ಕೆ ಅಜ್ಮೀರ ಫ್ಯಾಷನ್ಸ್ ಅಲ್ಲಿ ನೀವು ಹೊಸ ಹೊಸ ಕಲೆಕ್ಷನ್ ಪರ್ಚೇಸ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ನೀವು ಬಿಸ್ನೆಸ್ ಮಾಡಿ ನಮ್ಮ ಅಜ್ಮೀರ ಫ್ಯಾಷನ್ಸ್ ಜೊತೆ ನೀವು ನೀವು ಬಂದ್ಬಿಟ್ಟು ಗ್ರೋ ಆಗ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಪ್ರೈಸ್ ಹೇಳಕ್ ಆಗ್ತಾ ಇಲ್ಲ, ಏನ್ಕಂದ್ರೆ ಇದು ರೀಟೇಲ್ ಸ್ಟೋರ್ ಇಲ್ಲ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ರ. ಅಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರೋ ನಂಬರ್ ಅಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ತರ ಕಾಟನ್ ಕಲೆಕ್ಷನ್ಸ್ ಪರ್ಚೇಸ್ ಮಾಡಕ್ಕೆ ನೀವು ನಮ್ಮ ಎಕ್ಸಿಕ್ಯೂಟಿವ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ವಾಟ್ಸಪ್ ಮೂಲಕ ಇಲ್ಲ ಮೆಸೇಜ್ ಮೂಲಕ PDF ಫಾರ್ಮೆಟ್ ಅಲ್ಲಿ ನಿಮ್ಗೆ ಕಳಿಸ್ತಾರೆ, ನೀವು ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಜಸ್ಟ್ 50 kgs ಆಫ್ ವೆಯ್ಟ್ ಇರುತ್ತೆ. ಅದನ್ನ ಪ್ರಾಸೆಸ್ ಚೆನ್ನಾಗಿ ಮಾಡ್ತಾರೆ. ನಾನು ನಿಮ್ಗೆ ಹೆಂಗ್ ಪ್ರಾಸೆಸ್ ಆಗುತ್ತೆ ಅಂತ ಬೇರೆ ವಿಡಿಯೋ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಕಲೆಕ್ಷನ್ಸ್ನ ಆರ್ಡರ್ ಮಾಡಿ, ಬಿಸ್ನೆಸ್ ಮಾಡಿ, ಮಲ್ಟಿಪರ್ಪಸ್ ವೇರ್ಗೆ ಯೂಸ್ ಮಾಡಿ ಅಂಡ್ ಎಂಜಾಯ್ ಮಾಡಿ. ತಿರ್ಗಾ ನಿಮ್ನ ಭೇಟಿ ಮಾಡ್ತೀನಿ. ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅದುವರೆಗೂ ಟೇಕ್ ಕೇರ್, ಬಬಾಯ್.